ಜೆರಾಲ್ಡ್ ಮೆಂಡಿಸ್ ಅವರಿದ್ದಾರೆ, ಕಥೋಲಿಕ್ ಸಭಾ ಶಿರ್ತ ವಿಧಾನಸಭೆಗೆ ಆಯ್ಕೆಯಾದಂತ ಮಾನ್ಯ ಮಾಜಿ ಸಚಿವರು ಹಾಗೂ ಶಾಸಕರಾದಂತ ಶಾಸಕರು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗಳನ್ನು ಮಾಡಲಿಲ್ಲ ಎನ್ನುವ ಉದ್ದೇಶದಿಂದ ಹಾಗೂ ಜನರಿಗೆ ಈ ಕ್ಷೇತ್ರಕ್ಕೆ ಏನು ಬೇಡಿಕೆಗಳಿವೆ ಅದಕ್ಕೆ ಪೂರಕವಾಗಿ ಅವರು ಸ್ಪಂದಿಸಲಿಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಟು ಇವತ್ತು ಈ ಪ್ರಣಾಳಿಕೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಶಾಸಕರಾಗಿ ಆಯ್ಕೆಯಾದಲ್ಲಿ ಅವರು ಜನಸ್ನೇಹಿ ಶಾಸಕನಾಗಬೇಕು. ಜನರ ಯಾರು ನಾಗರಿಕರು ಯಾರು ಮತದಾರರಿದ್ದಾರೆ ಅವರ ಮನೆ ಬಾಗಿಲಿಗೆ ಹೋಗಿ ಸ್ವೀಕರಿಸತಕ್ಕಂಥ ಒಂದು ನಿಷ್ಠೆ ಆಯ್ಕೆಯಾದ ಶಾಸಕರಿರಬೇಕು. ಕನಿಷ್ಠ 3 ತಿಂಗಳಿಗೆ 1 ಬಾರಿಯಾದರೂ ಕ್ಷೇತ್ರದ ಜನರನ್ನು ಅಲ್ಲಲ್ಲಿ ಒಗ್ಗೂಡಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸತಕ್ಕಂಥದ್ದು. ಶೈಕ್ಷಣಿಕ ಮಟ್ಟದಲ್ಲಿ ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರ ಬಹಳಷ್ಟು ಮುಂಚೂಣಿಯಲ್ಲಿದೆ, ಆದರೆ ಬಡ ಮಕ್ಕಳಿಗೆ ಶಿಕ್ಷಣ ಒದಗಿಸತಕ್ಕಂಥ ಕೆಲಸಗಳು ಕಳೆದ 20 ವರ್ಷಗಳಲ್ಲಿ ನಡೆದಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಸರ್ಕಾರ ಪೋಸ್ಟ್ ಗ್ರಾಜುಯೇಷನ್ ಕಾಲೇಜ್ಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು, ಮಹಿಳಾ ಪಾಲಿಟೆಕ್ನಿಕ್ಗಳು, ನಮ್ಮ ಮೂಡಬಿದ್ರೆ ಕ್ಷೇತ್ರ ಬಿಟ್ಟು ಆಸುಪಾಸಿನ ಎಲ್ಲ ಕ್ಷೇತ್ರಗಳಲ್ಲಿವೆ. ಆದರೆ ಕಳೆದ 20 ವರ್ಷಗಳಿಂದ ಮೂಡಬಿದ್ರೆಯಲ್ಲಿ ಒಂದು ಇಂಥ ಯೋಜನೆಯನ್ನು ಮಾಡಲಿಕ್ಕೆ ನಮ್ಮ ಶಾಸಕರಿಗೆ ಸಾಧ್ಯವಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆಯ್ಕೆಯಾದಲ್ಲಿ ಖಂಡಿತವಾಗಿ ಈ ಕ್ಷೇತ್ರಕ್ಕೆ ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ಸ್ನಾತಕೋತ್ತರ ಪದವಿಯನ್ನು ಪದವಿ ಪೂರ್ವ ಕಾಲೇಜು, ಅದೇ ರೀತಿ ಸರ್ಕಾರಿ ಡಿಪ್ಲೊಮಾ ಕಾಲೇಜ್, ಸರ್ಕಾರಿ ಡಿಗ್ರಿ ಕಾಲೇಜ್ ಸ್ಥಾಪಿಸುವ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಮೂಡಬಿದ್ರೆಯ ಒಳಚರಂಡಿ ವ್ಯವಸ್ಥೆ ಸುಮಾರು 2008ರಲ್ಲಿ ಮೂಡಬಿದ್ರೆ ಒಳಚರಂಡಿ ವ್ಯವಸ್ಥೆ ಒಳಚರಂಡಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ, ಸರ್ವೆಗಳು ನಡೆದಿವೆ, ಆದರೆ ಅದು ನೆನೆಗುದಿಗು ಬಂದಿದೆ. ಕಳೆದ 10 ವರ್ಷಗಳಲ್ಲಿ ಇದರ ಬಗ್ಗೆ ಪ್ರಸ್ತಾಪಗಳು ಮಾತ್ರ ಬರ್ತಾ ಇವೆ ಮಾಧ್ಯಮದಲ್ಲಿ, ಆದರೆ ಅದು ಕಾರ್ಯಕೃತವಾಗಿಲ್ಲ. ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರಕ್ಕೆ ಬೇಕಾದಂಥ ಸರಿಯಾದ ಒಳಚರಂಡಿ ವ್ಯವಸ್ಥೆ, ಶುಚಿತ್ವ ತುಂಬ ಇವತ್ತು ಶುಚಿತ್ವಕ್ಕೆ ತುಂಬ ಆದ್ಯತೆಗಳನ್ನು ನಾವು ಕೊಡಬೇಕಂತ ಇದ್ದೀವಿ. ಇವತ್ತು ನಮ್ಮ ಮಿತ್ರರಿದ್ದಾರೆ ಕ್ಷೇತ್ರದಲ್ಲಿ ಮತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು ಮತ್ತು ಪಕ್ಷವನ್ನು ಉಳಿಸ್ತಕ್ಕಂಥದ್ದು JDS ಅನ್ನು. ಇನ್ನು ನಾನು ಪಕ್ಷೇತರನಾಗಿ ಗೆದ್ದಲ್ಲಿ ಈ ಬೆಳವಣಿಗೆ ಸ್ಟೇಟ್ ಲೆವೆಲ್ ಹೋಗಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ, ನನಗೆ ಮಾಹಿತಿ ಬರಬೇಕಲ್ಲ. ಮತ್ತೆ ನಂದು ಇನ್ನೊಂದು ಸ್ಪಷ್ಟ ನಿರ್ಧಾರ ಇದೆ, ನಾನು ಗೆಲ್ತೇನಂತ ಆತ್ಮವಿಶ್ವಾಸ ಇದೆ. ನಾನು ಗೆದ್ದು ಯಾರು ಜಾತ್ಯತೀತವಾಗಿ ಸರ್ಕಾರ ರಚಿಸ್ತಾರ ಆ ಸರ್ಕಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಜಾತ್ಯತೀತವಾಗಿ ಯಾರು ಸರ್ಕಾರ ರಚಿಸ್ತಾರೆ ಸ್ಪಷ್ಟವಾಗಿ ಕೇಳಿದೆ, ಜಾತ್ಯತೀತವಾಗಿ ಯಾರು ಪಕ್ಷ ಸರ್ಕಾರ ರಚಿಸ್ತಾರೆ ಆ ಸರ್ಕಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇಲಾಖೆಯಲ್ಲಿ ಅದೇ ರೀತಿ ಸ್ವಂತ ಉದ್ಯೋಗಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಿವೆ, ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಮುದ್ರಾ ಯೋಜನೆ ಇದೆ, ನಮ್ಮದು ಏನು ಮೇಕ್ ಇನ್ ಇಂಡಿಯಾ ಇದೆ. ಅಂಥ ಯೋಜನೆಗಳನ್ನು ಇವತ್ತು ಮಾನ್ಯ ಸಂಸದರು ಅವರ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ನನಗೆ ಅವಕಾಶ ಕೊಟ್ಟಲ್ಲಿ ಇದರ ಬಗ್ಗೆ ಕನಿಷ್ಠ 2-3 ಬಾರಿ ಆದರೂ ವರ್ಷಕ್ಕೆ ಈ ಸ್ಕೀಮ್ಸ್ಗಳನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಇದರ ಪ್ರಯೋಜನಗಳು ಏನು ಎನ್ನುವಂಥದ್ದು ಇಡೀ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಸಭೆಗಳನ್ನು ಕರೆಸಿ ಕಟ್ಟಕಡೆಯ ಜನರಿಗೆ ತಲುಪುವಂತೆ ರಾಜ್ಯ ಸರ್ಕಾರದ ಯೋಜನೆ ಇರಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಖಂಡಿತವಾಗಿಯೂ ನಾನು ಒಂದು ನಿಷ್ಠಾವಂತ
ಕಾರ್ಯಕರ್ತನಾಗಿ ನಾನು ಮಾಡಲಿಕ್ಕೆ ಯೋಜನೆಗಳನ್ನು ಹಾಕಿಕೊಂಡಿದ್ದೀನಿ. ಕ್ಷೇತ್ರದಲ್ಲಿ ನಮಗೋಸ್ಕರ ಕೆಲಸ ಮಾಡ್ತಾ ನಾನು ಬೇಡ ಅಂತ ಹೇಳಿದ್ದೆ. ನನ್ಗೆ ಎಂ ಎಲ್ ಸಿ ಕೊಟ್ಟಿದ್ರು, ಖಂಡಿತ ನಾನು ನಮ್ಗೆ ಅವ್ರದ್ದು ಋಣ ಇದೆ, ಅವ್ರು ಎಂ ಎಲ್ ಸಿ ಕೊಟ್ಟಿದ್ದಾರೆ, ಇವಾಗಲೂ ನನಗೆ ಋಣ ಇದೆ ಅವರು. ಆದರೆ ಯಾವಾಗ ಇನ್ನೊಂದು ಪಾರ್ಟಿಯಲ್ಲಿ ಮಾನ್ಯ ಮಾಜಿ ಸಚಿವರಾದಂತ ಅಭಯ ಚಂದ್ರ ಜೈನ್ರು ಅವರು ನಿಲ್ತಾರೆ ಎನ್ನುವಂತ ಒಂದು ಅನೌನ್ಸ್ಮೆಂಟ್ ಆಯಿತು, ಆ ಸಂದರ್ಭದಲ್ಲಿ ನಮ್ಮ ಸಮುದಾಯ ಎಲ್ಲ ಒಟ್ಟು ಸೇರಿದ್ರು, ನಮ್ಮ ಕಾರ್ಯಕರ್ತರು ಒಟ್ಟು ಸೇರಿದ್ರು. ನಾವು ಶೆಟ್ರ ಮನೆಗೆ ಹೋಗಿದ್ವಿ, ಶೆಟ್ರ ಮನೆಗೆ ಹೋಗಿ ವಿ ಆರ್ ರಿಕ್ವೆಸ್ಟೆಡ್ ನಮಗೆ ಕೊಡಿ. ನಾನು ಆದರೆ ನೀವು ಮೊಹಮ್ಮದ್ ಗುಂಜಿಯನ್ನು ಕರೀರಿ, ಬಿ ಎಂ ಫಾರೂಕ್ ಅನ್ನು ಕರೀರಿ, ಅವರ ಮುಂದೆನೇ ನಾನು ಹೇಳ್ತೀನಿ, ಅವರು ಇಲ್ಲ ಅಂತ ಹೇಳಿ ನಾನು ಚಾಲೆಂಜ್ ಮಾಡ್ತೀನಿ. ಯಾವುದೇ ದೇವಸ್ಥಾನಕ್ಕೆ ಬರಲಿ, ಯಾವುದೇ ದರ್ಗಕ್ಕೆ ಬರಲಿ, ಯಾವುದೇ ಒಂದು ಚರ್ಚಿಗೆ ಬರಲಿ, ನನ್ನ ಕೈಗೆ ಕೊಟ್ಟಿದ್ರು ಬಿಫಾರ್ಮ್. ನಾನು ಅವಾಗ ಒಂದು ಮಾತನ್ನು ಹೇಳಿದೆ, ನನಗೆ ರಾಜಕೀಯ ಕಲಿಸಿದವರು ಅಮರನಾಥ್ ಶೆಟ್ಟರು, ನನ್ನ ರಾಜಕೀಯ ಗುರುಗಳು, ಅವರ ಕೈಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿ ನಿಮಗೆ ಕೊಡಲಿಕ್ಕೆ ಆಗುವುದಾದ್ರೆ ಬಿ ಫಾರ್ಮು ಅವರ ಕೈಯಲ್ಲಿ.